ನನ್ನ ಹೆಸರು ಮೂರ್ತಿ ಭೀಮರಾವ್ ಅಂತ ಬಿ ವಿ ಎಸ್ ಕೋಆರ್ಡಿನೇಟರು ಹಾಗೆ ಸಾಮಾಜಿಕ ಕಾರ್ಯಕರ್ತ ಆದಂಥ ಮಣಿ ಅವರು ಬಂದಿದ್ದರು ಅದ್ರ ಜೊತೆಗೆ ನಮ್ಮ ಮೀಡಿಯಾ ತಂಡದ ರಾಜೇಶ್ ಸರ್ ಬಂದಿದ್ದರು ಇವತ್ತು ನಿಮ್ಮ ವಾಸ್ತು ವಿಸಿಟ್ ಮಾಡೋಕ್ಕೆ ಬಂದಿದ್ದ ಉದ್ದೇಶ ಏನಂದರೆ ನಿನ್ನೆ ಮೊನ್ನೆ ನನಗೆ ಒಂದು ಕಂಪ್ಲೇಂಟ್ ಬಂದಿತ್ತು ಹಾಸ್ಟೆಲಲ್ಲಿ ಕ್ಲೀನ್ ಇಲ್ಲ ಕೋವಿಡ್ ಪೇಷಂಟ್ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ ಇಲ್ಲಿ ಯಾವುದೇ ರೀತಿ ನಮಗೆ ವ್ಯವಸ್ಥೆ ಇಲ್ಲ ಅದು ನಿಜ ಅಲ್ವಾ ನೀವು ನೋಡಿದಿರಲ್ವಾ ಕಣ್ಮುಂದೇನೆ ಇರೋದು ಈಗ ಇದನ್ನು ನಾವು ಪ್ರತಿಭಟಿಸಿಲ್ಲ ಅಂದರೆ ಇದು ಹಿಂಗೆ ಕಂಟಿನ್ಯೂ ಆಗ್ತಾ ಇರುತ್ತೆ ಅಲ್ವಾ ಆಕ್ಷನ್ಗೆ ರಿಯಾಕ್ಷನ್ ಮಾಡಿದ್ರೇನಲ್ವಾ ನಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕಾಗೋದು ಹೇಗಿದೆ ನೋಡಿ ಕೋವಿಡ್ ಪೇಷಂಟು ಸತ್ತೋಗಿರೋ ಪೇಷಂಟ್ನ ಎಲ್ಲಿ ತಂದಿಡ್ತಾರೆ ಅಂದರೆ ನೋಡಿ ಇಲ್ಲೇ ನಿಮ್ಮ ಮುಂದೆ ಡೈನಿಂಗ್ ಅಲ್ಲಿ ಮುಂದೆ ಅಲ್ಲಿ ದುರಂತ ಏನಂದರೆ ಅಲ್ಲಿ ದೀಪ ಕೂಡ ಇದೆ ಯಾರೋ ಒಬ್ಬ ವ್ಯಕ್ತಿ ಸತ್ತರೆ ಆ ಸತ್ತೋಗಿರೋ ವ್ಯಕ್ತಿಗೆ ದೀಪ ಹಂಚ್ತಾರಲ್ವ ಮನೆ ಕಾರ್ಯನ ಅದನ್ನು ಕೂಡ ನಮ್ಮ ಹಾಸ್ಟೆಲ್ ಮಾಡ್ತಾ ಇದ್ದಾರೆ ಅಂದರೆ ಎಂಥ ದುರಂತ ನೋಡಿ ಇದಕ್ಕೆ ಯಾರು ನಾವು ಜವಾಬ್ದಾರಿ ಅಂದರೆ ಬಿ ಬಿ ಎಂ ಪಿ ಆಯಿತು ಅಂದರೆ ಅವ್ರಿಗೆ ನಮ್ಮ ಮೇಲೆ ಯಾವುದೇ ರೀತಿ ಕಾಳಜಿ ಇರಲ್ಲ ಹಾಸ್ಟೆಲ್ಗಳನ್ನ ಆ್ಯಕ್ಚುಲಿ ಕ್ವಾರಂಟೈನ್ಗೆ ತಗೊಳ್ಳೋ ಅವಶ್ಯಕತೆನೇ ಇಲ್ಲ ದೊಡ್ಡ ದೊಡ್ಡ ಚೌಟ್ರಿಗಳಿದೆ ಅಲ್ವಾ ಗೌರ್ಮೆಂಟ್ ಚೌಟ್ರಿಗಳಿದೆ ಸಮುದಾಯ ಭವನಗಳಿದೆ ಪ್ರೈವೇಟ್ ಚೌಟ್ರಿಗಳನ್ನ ತಗೊಂಡು ಮಾಡ್ಬೋದು ಆದರೆ ಈಗೆಲ್ಲ ನಿಮಗೆ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ಸ್ ಇದೆ ಕೇಳಿಸ್ಕೊಳ್ರಿ ಈಗ ನಿಮ್ಗೆಲ್ರಿಗೂ ಎಕ್ಸಾಮ್ಸ್ ಇದೆ ಆ ಎಕ್ಸಾಮ್ಸಲ್ಲೂ ಕೂಡ ಎಷ್ಟು ತೊಂದರೆಗಳಿದ್ದರೂ ಕೂಡ ನೀವು ಎಕ್ಸಾಮ್ಸ್ ಬರೆಯೋಕೆ ಹೋಗ್ತಾ ಇದೆ ಇದ್ರ ವಿರುದ್ಧ ನೆಕ್ಸ್ಟ್ ನಾವು ಒಂದು ಹೋರಾಟ ಮಾಡಬೇಕಾ ಬೇಡವಾ ಮಾಡ್ಬೇಕಾ ಬೇಡವಾ ಎಲ್ಲರೂ ರೆಡಿ ಇರಬೇಕು ಯಾರಿಗೂ ಎದುರುಗೋ ಅಂತ ಅವಶ್ಯಕತೆ ಇಲ್ಲ ನಮಗೆ ಯಾವ ಆಫೀಸರ್ ಆದರೂ ಅವ್ರ ವಿರುದ್ಧ ಎದುರಿಕೆ ಪಡುವಂಥ ಅವಶ್ಯಕತೆನೇ ಇಲ್ಲ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಬೇಕಂದ್ರೆ ನಾವು ಇಳಿಬೇಕು ರೋಡ್ಗೆ ಒಂದು ವೇಳೆ ಲಾಸ್ಟ್ ಇಯರ್ ಫೈನಲ್ ಇರೋರು ಕೆಲವರು ಇದ್ರೆ ಅಂದ್ಕೊಳ್ಳಿ ಅವರು ಮುಂದಾಳತ್ವ ಬನ್ನಿ ನಾವು ಇರ್ತೀವಿ ಅಂದರೆ ನಿಮ್ಮನ್ನು ಮುಂದೆ ತಳ್ಳೋದಲ್ಲ ನಿಮಗೇನಾದರೂ ತೊಂದರೆ ಆಗುತ್ತೆ ಅಂದರೆ ನೀವು ಮುಂದೆನೇ ಬರಬೇಡ ನಮ್ಮ ಹಿಂದೆನೇ ಇರಿ ನೀವು ಇಲ್ಲಿಂದ ಹೋದ್ಮೇಲೆ ನಿಮ್ಮ ತಮ್ಮಂದ್ರು ಇರ್ತಾರಲ್ಲ ನಿಮ್ಮ ಜೂನಿಯರ್ಸ್ ಇದ್ದಾರಲ್ಲ ಅವ್ರು ನೆನೆಸ್ಕೋಬೇಕು ನಮ್ಮ ಅಣ್ಣಂದಿರು ಈ ಥರ ಮಾಡಿಬಿಟ್ಟು ಹೋದ್ರು ಇಡೀ ವ್ಯವಸ್ಥೆ ಹಾಸ್ಟೆಲ್ ನೋಡಿದ್ರೆ ನನ್ನ ಪ್ರಕಾರ ಬೆಂಗಳೂರೆಲ್ಲ ಕರ್ನಾಟಕದಲ್ಲಿ ನಾನು ಎಲ್ಲ ಹಾಸ್ಟೆಲ್ ಆಲ್ಮೋಸ್ಟ್ ಎಲ್ಲ ಹಾಸ್ಟೆಲ್ಗೂ ಹೋಗಿ ಬಂದಿದ್ದೀನಿ ಇಷ್ಟು ಗಲೀಜಾಗಿ ಮೈಂಟೈನ್ ಆಗಿರೋ ಹಾಸ್ಟೆಲ್ ನಾನು ಎಲ್ಲೂ ನೋಡೇ ಇಲ್ಲ ಇಷ್ಟು ಗಲೀಜಾಗಿ 10 ರೂಮ್ಗಳು ಅನಿಸುತ್ತೆ ನನ್ನ ಪ್ರಕಾರ 10 ರೂಮ್ಗಳನ್ನ ಸ್ಟೋರ್ ರೂಮ್ಗಳಾಗಿ ಯೂಸ್ ಮಾಡೋರು ಈಗ ನೋಡಿ ಆ 10 ರೂಮಲ್ಲಿ ಒಂದು ರೂಮಲ್ಲಿ 6 ಜನ ಸ್ಟೂಡೆಂಟ್ಸ್ ಅಂದರೂ ಕೂಡ 10 ರೂಮ್ಗೆ ಎಷ್ಟು 60 ಜನರಿಗೆ ಈ ಹಾಸ್ಟೆಲಲ್ಲಿ ಉಳ್ಕೊಳ್ಳೋಕ್ಕೆ ಜಾಗ ಇಲ್ದಂಗೆ ಆಯಿತು ಅಲ್ವಾ 60 ಜನರಿಗೆ ಉಳ್ಕೊಳ್ದಂಗೆ ಆಯಿತು ನೋಡಿ 60 ಜನ ವಿದ್ಯಾರ್ಥಿಗಳು ಅವ್ರ ಭವಿಷ್ಯ ಏನಾಗಬೇಕು ಹಾಸ್ಟೆಲ್ ಪ್ರೈವೇಟ್ ಹಾಸ್ಟೆಲ್ಗಳಿಗೆ ಹೋಗ್ಬೇಕಂತ ಹಂಗಾಗಿ ಮುಂದಿನ ದಿನಗಳಲ್ಲಿ ಇದು ಒಂದು ಸೀರಿಯಸ್ ಆಗಿ ತಗೊಳ್ಳೋಣ ಇದನ್ನು ನೀವೆಲ್ಲ ಏನು ಇನ್ಫಾರ್ಮೇಷನ್ ಇಲ್ಲದೆ ಇಷ್ಟೊಂದು ಜನ ಬಂದಿದ್ದು ಖುಷಿ ಯಾಕಂದರೆ ನಾಳೆ ದಿವಸ ಏನೋ ತೊಂದರೆ ಆಯಿತು ಊಟದಲ್ಲಿ ಏನೋ ತೊಂದರೆ ಆಯಿತು ಅಂದ್ಕೊಳ್ಳಿ ಹೆಲ್ತ್ ಕೆಟ್ಟೋಗೋದು ನಮಗೆ ಈಗ ಮತ್ತೆ ಏನೋ ಕೋವಿಡ್ 3ನೇ ಅಲೆ ಅಂತ ಹೇಳ್ತಾರೆ ಅಲ್ವಾ ಆ ಅಲೆಗೂ ಈ ಹಾಸ್ಟೆಲ್ನ ಕೊಡದೇ ಇರೋ ಥರ ಮಾಡ್ಕೊಡೋಣ ಏನಂತೀರಾ ನೀವೆಲ್ಲ ರೆಡಿ ಇರಬೇಕು ಈ ಹಾಸ್ಟೆಲ್ನ ಕೇಳಿಸ್ಕೊಳ್ರಣ ಓಕೆ ಒಂದು ಸೆಕೆಂಡ್ ಲಾಸ್ಟ್ ಮಿನಿಟ್ಸ್ ನೆಕ್ಸ್ಟು 3ನೇ ಅಲೆಗೆ ಈ ಹಾಸ್ಟೆಲ್ನ ಯೂಸ್ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದಾರೆ ಅದಕ್ಕೆ ಅವಕಾಶ ಮಾಡೋದೇ ಬೇಡ ಓಡಿಸ್ಬಿಡೋಣ ಇಲ್ಲಿಂದ ನಾವೆಲ್ಲ ಮುಂದೆ ಇದ್ದರೆ ಯಾರು ನಮ್ಮನ್ನ ಏನು ಮಾಡೋಕ್ಕಾಗಲ್ಲ ನಮ್ಮ ಪಾಡಿಗೆ ನಾವು ಬಂದು ಹೋಗ್ತಾ ಇದ್ರೆ ಇದು ಹಂಗೆ ಇರುತ್ತೆ ನಾವು ಬಂದು ಹೋಗ್ತಾ ಇರ್ತೀವಿ ಹಂಗಾಗಿ ನೆಕ್ಸ್ಟ್ ಇದನ್ನ ಯೂಸ್ ಮಾಡದೇ ಇರೋ ಥರ ಒಂದು ಹೋರಾಟವನ್ನು ರೂಪಿಸೋಣ ಓಕೆ ಅಲ್ವಾ ಓಕೆ ಅಲ್ಲ ಎಲ್ಲರು ಇಲ್ಲಿ ನಮ್ದು ಯಾವುದೋ ವೈಯಕ್ತಿಕ ಇಲ್ಲ ಇಲ್ಲಿ ನಿಮಗೆ ಒಳ್ಳೇದಾಗಲಿ ಅಂತಲೇ ಬಂದಿರೋದು ಓಕೆ ಅಲ್ವಾ ಅದಕ್ಕಿಂತ ಅವರು ಅಚ್ಚುಕಟ್ಟಾಗಿ ಮಾತಾಡಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ಸಂಬಂಧಪಟ್ಟ ಅಧಿಕಾರಿನ ಮಾತಾಡಿದ್ದಾರೆ ಇದೇನಾದರೂ ಸರಿಪಡಿಸ ಆಗಿಲ್ಲ ಅಂದರೆ ನಾವು ಬೀದಿಗೆ ಹೋರಾಟ ಮಾಡೋ ಅವಶ್ಯಕತೆ ಇದೆ ದಯವಿಟ್ಟು ನೀವೆಲ್ಲ ನಮ್ಮ ಜೊತೆ ಭಾಗವಹಿಸಬೇಕು ಕೇಳ್ಕೊತಾ ಇದ್ದೀವಿ ಇಲ್ಲ ಹೋರಾಟ ಮುಖಾಂತರ ನಾವು ಮಾಡೋಕ್ಕಾಗಲಿಲ್ಲ ಅಂದರೆ ಬೇರೆ ಮಾಡೋಕ್ಕಾಗಲ್ಲ ದಯವಿಟ್ಟು ಇನ್ನೊಂದು 10 ದಿವಸದಲ್ಲಿ ಟೈಮ್ ಕೊಟ್ಟು ನೋಡೋಣ ಸಂಬಂಧಪಟ್ಟ ಅಧಿಕಾರಿಗಳನ್ನ ಇದು ವ್ಯವಸ್ಥೆ ರೂಪ ಸರಿ ಬರಲಿಲ್ಲ ಅಂದರೆ ನಾವೆಲ್ಲ ಹೋರಾಟಕ್ಕೆ ಇಳಿಬೇಕಾಗುತ್ತೆ ನಾವೆಲ್ಲ ಸಹಕಾರ ನೀಡುವಾಗ ಕೇಳ್ಕೊತಾ ಇದ್ದೀವಿ ಎಲ್ಲರಿಗೂ ಜೈ ಭೀಮ್ ಇವತ್ತು ಬಂದಿರೋ ಉದ್ದೇಶ ಗೊತ್ತಿದೆಯಲ್ಲ ಯಾಕಂದರೆ ಇಡೀ ನಮ್ಮ ಈ ಹಾಸ್ಟೆಲ್ನ ನಮ್ಮ ಆರ್ಟ್ಸ್ ಹಾಸ್ಟೆಲ್ ಏನು ಮಾಡಿದ್ರೆ ಕೋವಿಡ್ ಕೇರ್ ಸೆಂಟರ್ಗೆ ತಗೊಂಡಿದ್ರು ಕೋವಿಡ್ ಕೇರ್ ಸೆಂಟರ್ ತಗೊಂಡ ತಕ್ಷಣ ಮತ್ತೆ 2 ತಿಂಗಳ ನಂತರ ಹಾಸ್ಟೆಲ್ ಎಲ್ಲ ಕಾಲೇಜ್ ಅಡ್ಮಿಷನು ಮತ್ತು ಯಾರಿಗೆ ಸೆಕೆಂಡ್ ಇಯರ್ ತಡೀರಿದ್ರೆ ಅವ್ರು ಕೆಳಗೆ ಸ್ಟಾರ್ಟ್ ಅಂತ ಆಯಿತು
ಅವಾಗಿಂದ ನಾವೆಲ್ಲ ಸ್ಟೂಡೆಂಟ್ಸ್ ಬಂದಿದ್ದೀವಿ. ಇದುವರೆಗೂ ಕೂಡ ಹಾಸ್ಟೆಲ್ಲಿರುವಂತ ಡಿಸ್ಪೆನ್ಸರ್ಸ್ ತೆಗೆದಿಲ್ಲ. ಮತ್ತೆ ಅಲ್ಲಿರುವಂತ ಆಲ್ರೆಡಿ ಸ್ಟಾರ್ಟ್ ಆಗಿ ಹಾಸ್ಟೆಲ್ ಸ್ಟಾರ್ಟ್ ಆಗಿಬಿಟ್ಟೆ ಒಂದು 20 ದಿವಸ ಆಯ್ತು. 20 ದಿವಸದಿಂದ ಅಲ್ಲೇ ಹಾಕಿರೋದು ಗಲೀಜೆಲ್ಲ ಅಲ್ಲೇ ಇದೆ. ಸೊ ಇದರಿಂದ ಏನಾಗ್ತದ್ರೆ ನಮ್ಮ ದಲಿತ ಮಕ್ಕಳ ಹಾಸ್ಟೆಲ್ಗಳು ಏನಕ್ಕೆ ಕೊರೋನಾ ಬಂದಾಗ ಯೂಸ್ ಆಗುತ್ತೆ ಹಂಗೆ ಬಿಟ್ಬಿಡೋದು ಗಲೀಜೆಲ್ಲ ಇದ್ಬಿಡ್ಲಿ. ಆ ಬಗ್ಗೆ ಆ ಸ್ಟೂಡೆಂಟ್ಸ್ಗಳು ಇಲ್ಲಿ ಬಂದು ಸೇರ್ಕೊಂಡ್ರೆ ಮತ್ತೆ ಅವ್ರಿಗೆ ಅರೋಗ್ಯ ಬರ್ಬೋದು. ಆ ರೋಗ ಬರೋದಕ್ಕೆ ಕ್ಲೀನ್ನೆಸ್ ಇಲ್ಲ. ಆ ಡಿಸ್ಪೆನ್ಸರ್ಸ್ ಯೂಸ್ ಮಾಡೋದು ಕೊರೋನಾಗೆಲ್ಲ ಹಂಗೆ ಇದೆ. ಬೆಡ್ಡರ್ಸಸ್ ಹಂಗೆ ಇದೆ. ಮತ್ತೆ ಅಲ್ಲಿ ವಿದ್ಯಾರ್ಥಿಗಳು ಬಂದ ಟೈಮಲ್ಲಿ ಕ್ಲೀನ್ ಮಾಡಿಲ್ಲ. ಅವ್ರು ಊಟ ಹಾಕಿರೋ ಟೈಮಲ್ಲಿ ಊಟ ಹಾಕಿರೋ ಗಲೀಜೆಲ್ಲ ಕೂಡ ಅದೇ ರೀತಿ ಇದೆ. ಆಯ್ತಾ? ಇದರಿಂದ ಏನಾಗ್ತದ್ರೆ ಕೊರೋನಾ ಮೇ ಬಿ ನಿಮಗೂ ಬರ್ಬೋದು. ಯಾಕೆ ಹೇಳಿ? ಕೊರೋನಾ ಕೇರ್ ಸೆಂಟರ್ ಯೂಸ್ ಮಾಡಿದ್ರೆ ನಿಮಗೂ ಕೊರೋನಾ ಬರೋ ಚಾನ್ಸಸ್ ಇದೆ. ಅರ್ಥ ಇದೆಯಾ? ಈಗೆಲ್ಲ ಯಾರು ಹೊಣೆ? ಸಮಯಗಳೇನಾಗ್ತಾನೆ? ಸಮಯಗಳೇನಾಗ ವಿರುದ್ಧ ಓಟ್ ಗಡಿದ್ರಿ ನೀವು? ಓಟ್ ಗಡಿ ಬರ್ತೀರಾ? ಮ್ಯಾಚ್ ಕ್ಲೀನ್ ಆಗಿರ್ಬೇಕು ಅಂತ ಬರ್ತೀರ? ಯಾವಾಗ ಹೇಳ್ರಿ? ಯಾವತ್ತು ಎಕ್ಸಾಮು? ಈಗ ಒಂದು ಹೇಳ್ತಿ ಕೇಳಿ, ಇನ್ ಕೇಸ್ ನಾಳೆ ಏನಾದ್ರು ಕ್ಲೀನಸ್ ಸ್ಟಾರ್ಟ್ ಆಗಿಲ್ಲ ಅಂದ್ರೆ, ಕ್ಲೀನಿಂಗ್ ಏನೋ ಮಾಡಕ್ ಹೋಗಿ ಅಂದ್ರೆ ನಾಳೆ ಎಲ್ಲ ವಿದ್ಯಾರ್ಥಿಗಳು ಮೀಸ ತಗೋಣ. ಚೇಂಜಸ್ ಕೊರ್ದಾಗ ಹೋಗ್ಲೇಬೇಕು ನಾವು, ಅಧಿಕಾರಿಗಳ ಮಟ್ಟದಲ್ಲಿ ಹೋಗ್ಲೇಬೇಕು. ಇಲ್ಲಾಂದ್ರೆ ಚೇಂಜಸ್ ಆಗಲ್ಲ, ಸಿಸ್ಟಮ್ ಹಿಂಗೆ ಇರುತ್ತೆ. ಹೋಗೋಣ ನಾಳೆ. ಇನ್ ಕೇಸ್ ಕ್ಲೀನ್ ಆಗಿಲ್ಲ ಇನ್ಫಾರ್ಮ್ ಮಾಡಿದಾರೆ, ಈಗ ಸರ್ ಎಲ್ಲ ಮಾತಾಡಿದ್ರೆ ಇನ್ಫಾರ್ಮ್ ಮಾಡಿದಾರೆ. ಇನ್ ಕೇಸ್ ಇನ್ಫಾರ್ಮ್ ಆಗಿ ಅವ್ರು ಕ್ಲೀನ್ ಮಾಡಿಲ್ಲ ಅಂದ್ರೆ ನಾಳದ್ದು ಮಿನಿಸ್ ಅಥವಾ ಕರೀದಿರಾ? ಇಲ್ದೇ ಇರೋರು, ಎಕ್ಸಾಮ್ ಇಲ್ದೇ ಇರೋರು, ಎಕ್ಸಾಮ್ ಇರೋದ್ರೆ ಮಿನಿಸ್ ಅಥವಾ ಬರ್ತೀರಾ? ಓಕೆ, ಎಲ್ಲ ಕಾಂಟ್ಯಾಕ್ಟ್ ಅಲ್ಲಿದೆ. ನಾಳೆ ಕ್ಲೀನ್ ಆಗಿಲ್ಲ ಅಂದ್ರೆ ನಾಳೆ ಹೋಗ್ಬಿಟ್ಟು ಮಿನಿಸ್ಟರ್ ಭೇಟಿ ಮಾಡೋಣ, ಸರಿನಾ? ಓಕೆ, ಥ್ಯಾಂಕ್ ಯು.